ಇವತ್ತು ನಾವು ಪತ್ರೊಡೆ ಮಾಡ್ತಾ ಇದ್ದೇವೆ. ಇದು ಪತ್ರೊಡೆಗೆ ಯೂಸ್ ಮಾಡುವ ಕೆಸು. ಇದು ಕಾಡಲ್ಲಿ ಸಿಗುವಂಥದ್ದು, ಕಾಡಲ್ಲಿ ಮರದಲ್ಲಿ ಬೆಳೆಯುವಂಥ ಕೆಸು. ಇದು ಆಟಿ ತಿಂಗಳಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ದೇಹ ತಂಪಾಗಿರ್ತದೆ, ಅದನ್ನು ಬೆಚ್ಚಾಗಿಡಬೇಕು ಅಂತ ಹೇಳಿ ಈ ಸೊಪ್ಪನ್ನು ಬಳಕೆ ಮಾಡ್ತಾರೆ. ಬನ್ನಿ, ಹಾಗಿದ್ರೆ ನಾನು ವೀಣಾ. ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗೆ ಪತ್ರೊಡೆ ಮಾಡೋದು ಅಂತ ನೋಡ್ಕೊಳ್ಳುವ. ಮೊದಲನೇದಾಗಿ ಈ ಪತ್ರೊಡೆ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕಾಗ್ತದೆ. ತೊಳೆದ ಮೇಲೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಪತ್ರೊಡೆನ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ, ನಾವು ಈ ಥರ ರೀತಿಯಲ್ಲಿ ಮಾಡ್ತೀವಿ. ಇದನ್ನು ಕಟ್ ಮಾಡ್ಕೊಳ್ಬೇಕು ಎಲ್ಲ ಸೊಪ್ಪನ್ನು. ನಾವಿಲ್ಲಿ 1 ಕೆಜಿಯಷ್ಟು ಅಕ್ಕಿನ ನೆನೆಸಿಟ್ಟಿದ್ದೇವೆ. ಇದನ್ನು 3 ಗಂಟೆಯಷ್ಟು ಹೊತ್ತು ನೆನೆಸಿಟ್ಟರೆ ಸಾಕಾಗ್ತದೆ. ಇದಕ್ಕೆ 2 ದೊಡ್ಡ ಸೌಟ್ನಲ್ಲಿ ಅನ್ನನ ಹಾಕೊಳ್ತಾ ಇದ್ದೇವೆ. ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ಎಲ್ಲ ಅಕ್ಕಿನ ಮಿಕ್ಸಿ ಮಾಡ್ಕೊಂಡಾಗಿದೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ಕಟ್ ಮಾಡಿಟ್ಟಿರುವಂಥ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಬಾಳೆಲೆನ ಬಾಳಿಸ್ಕೊಂಡು ಇಟ್ಕೊಂಡಿದ್ದೇವೆ, ಅದಕ್ಕೆ ನಾವು ಮಾಡ್ಕೊಂಡಿರುವಂಥ ಹಿಟ್ಟನ್ನು 2 ಸೌಟ್ನಷ್ಟು ಹಾಕ್ಕೊಳ್ಬೇಕು. ಹಾಗೆ ಇದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ಹಿಟ್ಟು ಹೊರಗೆ ಬರೋದಾಗಿ ನೋಡ್ಕೊಳ್ಬೇಕು, ಆ ಥರ ಫೋಲ್ಡ್ ಮಾಡಬೇಕು. ಈಗ ಎಲ್ಲ ಹಿಟ್ಟನ್ನು ಇದೇ ಥರ ಮಾಡ್ಕೊಳ್ಬೇಕು. ಎಲ್ಲ ಹಿಟ್ಟು ಫೋಲ್ಡ್ ಮಾಡಿ ಆಗಿದೆ. ಈಗ ಇದನ್ನು ನಾವು ಬೇಯಿಸ್ಬೇಕಾಗ್ತದೆ. ಇದನ್ನು ಹಬೆಯಲ್ಲಿ ಬೇಯಿಸ್ಬೇಕು. ಈ ಥರ ಉಲ್ಟಾ ಫೋಲ್ಡ್ ಮಾಡಿದ್ದನ್ನು ಉಲ್ಟಾ ಇಡಬೇಕು. ಇದನ್ನು 3/4 ಗಂಟೆ ಆದರೂ ಬೇಯಿಸ್ಬೇಕು. ಇದು ನಾವು ರಾತ್ರಿ ಮಾಡಿಟ್ಟಿರೋದು. ನಾವಿಲ್ಲಿ 1 ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೇವೆ. ಅದಕ್ಕೆ ಮೆಣಸಿನ ಪುಡಿ, ಧನಿಯಾ ಪುಡಿ, ಹಾಗೆ ಜೀರಿಗೆ ಪುಡಿ, ಸ್ವಲ್ಪ ಹುಳಿ. ಹುಳಿನ ನಾವು ಸ್ವಲ್ಪ ಹಾಕ್ಕೊಳ್ತಿದ್ದೀವಿ ಯಾಕಂದರೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೇವೆ ಅದಕ್ಕಾಗಿ. ಹಾಗೆ 1 ಈರುಳ್ಳಿ, ಹಾಗೆ 5-6 ಎಸಳು ಬೆಳ್ಳುಳ್ಳಿ. ಇವಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಇದು ಮಸಾಲೆಗೆ. ಈಗ
ಈಗ ಮಸಾಲೆ ರೆಡಿಯಾಗಿದೆ. ನಾವಿಲ್ಲಿ ಮಾಡಿರೋ ಹಿಟ್ಟು ತಣ್ಣಗಾಗಿದೆ, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡಷ್ಟು ಟೇಸ್ಟಿಯಾಗಿರ್ತದೆ. ಅದಕ್ಕಾಗಿ ನಾನು ಹೇಳಿದಾಗೆ ಬೇರೆ ಬೇರೆ ವಿಧಾನದಲ್ಲಿ ಪತ್ರೊಡೆನ ಮಾಡ್ತಾರೆ, ನಾವು ಮಾಡೋ ವಿಧಾನ ಇದು. ಈಗ ಎಲ್ಲ ಹಿಟ್ಟನ್ನು ಕಟ್ ಮಾಡಿ ಆಗಿದೆ. ಈಗ ಒಗ್ಗರಣೆಗೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೇವೆ, ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇವೆ. ಅದಕ್ಕೆ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಸಾಸಿವೆನ ಹಾಕೊಳ್ತಾ ಇದ್ದೇವೆ. ಇದಕ್ಕೆ ಒಂದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೇವೆ. ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಈಗ ನಾವು ಮಾಡಿಟ್ಟಿರುವ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು. ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಳ್ಬೇಕು. ಮಸಾಲೆ ಸ್ವಲ್ಪ ನೀರಾಗಿ ಇರಬೇಕು, ಗಟ್ಟಿಯಾಗಿರಬಾರ್ದು. ಯಾಕಂದರೆ ನಾವು ಹಿಟ್ಟು ಹಾಕಿದ ನಂತರ ಅದು ಮಸಾಲನ ಹೀರ್ಕೊಂಡು ಬಿಡುತ್ತೆ, ಅದಕ್ಕಾಗಿ ಸ್ವಲ್ಪ ನೀರಾಗಿಯೇ ಮಾಡ್ಕೊಳ್ಬೇಕು. ಈಗ ಮಸಾಲ ಕುದಿತಾ ಇದೆ. ಈಗ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ತಾ ಇದ್ದೇವೆ. ಹಾಗೆ ಉಪ್ಪನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕು. ಈಗ ನಾವು ಕಟ್ ಮಾಡಿರುವಂಥ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಕುದಿತಾ ಇದೆ, ಇದೀಗ ರೆಡಿಯಾಗಿದೆ. ಇದು ನಿಮ್ಗೆ ಅನಿಸ್ಬೋದು ನೀರು ನೀರಾಗಿದೆ ಅಂತ, ಇದೊಂದು 10 ನಿಮಿಷ ಬಿಟ್ಟರೆ ಇದು ತುಂಬಾ ಗಟ್ಟಿಯಾಗಿಬಿಡ್ತದೆ. ಈಗ ರುಚಿಯಾದ ಪತ್ರೊಡೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ನಾನು ಹೇಳಿದ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ.
ಯಾರು ನನ್ನ ಚಾನಲಿಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.